ಮಾಡುವಂತವರು, ಅವರ ಮಾರ್ಗದರ್ಶನದಂತೆ ನಡೆಯುವಂತ ವಿದ್ಯಾರ್ಥಿಗಳು ನಾವು. ಅಂತವರೇ ಇಂತ ಒಂದು ತಪ್ಪನ್ನ ಮಾಡಿದಾಗ ಅವ್ರಿಗೆ ಗಲ್ ಶಿಕ್ಷೆ ಆಗ್ಲೇಬೇಕು, ಜೀವ ಸಹಿತ ಅವ್ರನ್ನ ಸುತ್ತಾಕ್ಬೇಕು ಅನ್ನಿಸ್ತಾ ಇದೆ ನನಗೆ. ಖಂಡಿತ ಸಾರ್ವಜನಿಕವಾಗಿ ಅವ್ರನ್ನ ನಿರ್ಣಯ ಹಾಕಿದ್ರೆ. ಹೌದು, ನಮ್ಮ ಪ್ರಿನ್ಸಿಪಾಲ್ ಹೇಳ್ತಾ ಇದ್ದಾರೆ, ಸಾರ್ವಜನಿಕವಾಗಿ ಖಂಡಿತ ಅದನ್ನ ಸಾರ್ವಜನಿಕರ ಸುಟ್ಟಾಕ್ಬೋದು ಅವ್ರನ್ನ ಕೈ ಸಿಗಾಕೊಂಡ್ರೆ. ಆ ರೀತಿ ಮಾಡಿದಾಗ ಈ ತಡೆಗಟ್ಟಬೋದೇನೋ ಇಂತ ಒಂದು ಕೃತ್ಯಗಳನ್ನ ಅಂತ ನನ್ನ ಒಂದು ಅಭಿಪ್ರಾಯ. ಅವ್ರಿಗೆ ಗಲ್ ಶಿಕ್ಷೆ ಆಗ್ಲಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಎಲ್ಲವನ್ನೆ ನಮ್ಮ ಭಕ್ತ ರಾಗಿಯತ್ತಿಂದ ಕತ್ತ ಸುಳೇಮ ಕೈ ಎಲ್ಲವನೆಲ್ಲವನೆ ಅಂತ ಹೇಳಿ 80 ದಶಕದಲ್ಲಿ ಗರ್ಜನೆ ಮಾಡಿದ್ರು. ಇವತ್ತು ಮಹಿಳೆಯರ ಬಂದರ ದಾರಿ ಬಿಡಿ, ಮಹಿಳೆಯರ ಕೈಗೆ ರಾಜ್ಯ ಕೊಡಿ ಅಂತ ಹೇಳಿ ಮಂಗಳಮ್ಮ ಗುಟುರು ಹಾಕಿದ್ರು. ಇವತ್ತು ಬಹಿರಂಗವಾಗಿ ನೇಣು ಹಾಕಬೇಕು, ಸುಟ್ಟಾಕಬೇಕು ಅನ್ನುವಂತ ಕಿಚ್ಚನ್ನ ಇವತ್ತು ಕಪಡಿಸಿದ್ರು. ಅವ್ರ ಜೊತೆಗೆ ನಿಂಗೇಗೌಡರು ಕೂಡ ಸುಮ್ಮನೆ ಕೂರಲಿಲ್ಲ, ಅವ್ರಿಗೂ ಅದೇನೋ ಆಕ್ರೋಶ, ಅವರು ಕೂಡ ಜೊತೆಗೂಡಿದ್ರು. ಇವತ್ತು ನಮ್ಮೊಟ್ಟಿಗೆ ರಾಧಿಕಾ ರವಿಕುಮಾರ್ ಗೌಡರು ಅಂತೇಳಿ ಬಂದಿದ್ದಾರೆ. ಕಳೆದ 30 ವರ್ಷಗಳಿಂದ ಯೋಗ ಶಿಕ್ಷಕಿಯಾಗಿ ಸಮಾಜಕ್ಕೆ ಆರೋಗ್ಯವನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ತಮ್ಮ ಬದುಕಿನಲ್ಲಿ ಸಮಾಜಕ್ಕೆ ಸರ್ವಸ್ವ, ಸ್ವಂತಕ್ಕೆ ಸ್ವಲ್ಪ ಅನ್ನುವಂತಹ ನಾಣ್ಣುಡಿಗೆ ತಕ್ಕಂತೆ ನಡ್ಕೊಂಡು ರವಿಕುಮಾರ್ ಗೌಡರು ಮತ್ತು ರಾಧಿಕಾ ರವಿಕುಮಾರ್ ಗೌಡರು ಇಬ್ಬರು ಕೂಡ ಸಮಾಜಮುಖಿಯಾಗಿ ಚಿಂತನೆ ಮಾಡುವಂಥವರು. ಅವರು ಈ ಸಂದರ್ಭದಲ್ಲಿ ತಮ್ಮನ್ನು ಕುರಿತು ಮಾತಾಡ್ತಾರೆ. ನೆರೆದಿರುವ ಎಲ್ಲ ಸಹೋದರ ಸಹೋದರಿಯರಿಗೂ ನನ್ನ ವಂದನೆಗಳು. ಇಂತಹ ಒಂದು ಸಂದರ್ಭದಲ್ಲಿ ನಾವು ಯಾವುದೇ ರೀತಿಯ ಔಪಚಾರಿಕತೆಯನ್ನು ಇಟ್ಟುಕೊಳ್ಳದೆ ಈ ಸಂದರ್ಭದಲ್ಲಿ ಏನು ನಡೆದಿದೆ ಘಟನೆಗೆ ಅದಕ್ಕೆ ನಾವು ಸರಿಯಾದ ರೀತಿಯಲ್ಲಿ ಸ್ಪಂದಿಸುವಂಥದ್ದು ತುಂಬ ಅಗತ್ಯ. ಇವತ್ತು ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಎನ್ನುವ ಭೇದವಿಲ್ಲದೆ ಎಲ್ಲಾದರೂ ಅನ್ಯಾಯ ಆದಾಗ ಅದಕ್ಕೆ ಪ್ರತಿಭಟಿಸಬೇಕು. ಸಂಘದಲ್ಲಿ ಶಕ್ತಿ ಇದೆ, ನಾವು ಒಬ್ರೊಬ್ರು. ಇದು ಒಂದು ಮಳವಳ್ಳಿಗೆ ಸಂಬಂಧಪಟ್ಟಿರೋ ವಿಷಯ, ಆ ಊರ್ ಜನ ಆ ತಾಲೂಕು ಜನ ಅದನ್ನ ನೋಡ್ಕೊಳ್ಳಿ ಅಂತ ನಾವು ಜಾರ್ಕೊಳ್ಳುವಂತ ಸಂದರ್ಭ ಅಲ್ಲ ಇದು. ಯಾಕಂದ್ರೆ ಹೋದ 2021 ಇಸ್ವಿಯಲ್ಲಿ ನೋಡಿದಾಗ 2000 ಹೆಚ್ಚು ಚಿಕ್ಕ ಮಕ್ಕಳ ಮೇಲೆ ಈ ರೀತಿಯ ಒಂದು ಬಲಾತ್ಕಾರ ಅತ್ಯಾಚಾರ ನಡೆದಿದೆ. ದಿನಕ್ಕೆ ಸುಮಾರು 5 ಅತ್ಯಾಚಾರಗಳು ಇಂದು ನಡೀತಾ ಇದೆ. ಇದಕ್ಕೆ ಕಾನೂನಿನಲ್ಲಿ ಸಾಕ್ಷಿ ಕೇಳುತ್ತೆ, ಕಾನೂನು ಸಾಕ್ಷಿ ಕೇಳುತ್ತೆ. ಸಾಕ್ಷಿ ಆಗದಿದ್ದಾಗ ಅದು ಆ ಸಾಕ್ಷಿ ಸರಿಯಾಗಿ ಹೇಳಕ್ಕೆ ಯಾರು ಮುಂದೆ ಬರಲ್ಲ, ಮುಂದೆ ನಮ್ಮ ಸಂಸಾರಕ್ಕೆ ಏನು ತೊಂದರೆ ಆಗುತ್ತೋ ಅಂತ ಭಯದಲ್ಲಿ. ಯಾಕಂದ್ರೆ ಎಲ್ಲರೂ ಕಷ್ಟಪಟ್ಟು ಸಂಸಾರ ಕಟ್ಕೊಂಡಿರ್ತಾರೆ. ಯಾರು ಯಾವುದೇ ಕಷ್ಟ ಪಡೆದಿರಲ್ಲೋ, ಜೀವನ ಕಟ್ಕೊಂಡಿರಲ್ಲೋ ಅಂತ ಹೇಳಿಗಳು ಇಂಥ ಕೃತ್ಯಕ್ಕೆ ಕೈ ಹಾಕ್ತಾರೆ. ಸೊ ಈಗ ನಾವು ಪ್ರತಿಯೊಬ್ಬರು ಕಾನೂನು ಅದರ ಒಂದು ನಿಟ್ಟಿನಲ್ಲಿ ಚೌಕಟ್ಟಿನಲ್ಲಿ ಕೆಲಸ ಮಾಡುತ್ತೆ, ಅದಕ್ಕೆ ಸಾಕ್ಷಿ ಕೇಳುತ್ತೆ. ಆದರೆ ಇಲ್ಲಿರುವ ಪ್ರತಿಯೊಬ್ಬರೊಳಗೂ ಆ ದಿವ್ಯಳ ಕೂಗು, ಅವಳ ಆಕ್ರಂದನ ಅದು ಹೆಚ್ಚಾಗಿ ಎಲ್ಲರೂ ನಾವು ಒಗ್ಗಟ್ಟಾಗಿ ಕಾನೂನಿಗೆ ನಾವು ಏನು ಫೋರ್ಸ್ ಹಾಕಬೇಕು, ಅವರಿಗೆ ನಮ್ಮ ಆಕ್ರೋಶವನ್ನು ಕೇಳಬೇಕು. ಆ ಯಾರು ಆರೋಪಿ ಇದ್ದಾರೆ ಅವರು ಆರೋಪಿ ಅಲ್ಲ, ಅವನೇ ಈ ಕೃತ್ಯವನ್ನು ಮಾಡಿದ್ದು. ಶಿಕ್ಷಕ ಅನ್ನುವುದನ್ನು ಬದಿಗಿಟ್ಟು ಆ ವ್ಯಕ್ತಿ ಯಾರು ಅಂತ ಗೊತ್ತಾಗಿದೆ, ಅವನನ್ನು ಹಿಡಿದಿದಾರೋ ಹಿಡಿಲಿಲ್ವೋ, ಅವನ್ ಈ ಕ್ಷಣದಲ್ಲಿ ಎಲ್ಲಿದ್ದಾನೋ ಅಲ್ಲೇ ಸಾರ್ವಜನಿಕವಾಗಿ ಅವನನ್ನು ಅವನಿಗೆ ಶಿಕ್ಷೆಯನ್ನು ಕೊಡಬೇಕು. ಅವನನ್ನು ಕ್ಷಣ ಕ್ಷಣದಲ್ಲಿ ಅವನ ರೋಮಗಳಲ್ಲಿ ಹುಳ ಬೀಳುವಾಗೆ ಅವನಿಗೆ ಅಷ್ಟು ನೋವಾಗುವಂತ ವೇದನೆ ಆಗುವಂತ ಶಿಕ್ಷೆಯನ್ನು ಕೊಟ್ಟು ಅದರಿಂದಾಗಿ ಇನ್ನು ಮುಂದಿನ ಯಾರು ಅಂತಹ ಕೃತ್ಯಗಳ ಬಗ್ಗೆ ಯೋಚನೆ ಕೂಡ ಮಾಡಬಾರ್ದು. ಆ ರೀತಿಯಾಗಿ ನಾವು ಜಾಗೃತಿಯನ್ನು ಮುಟ್ಟೋ ಜನರಲ್ಲಿ ಮೂಡಿಸುವ ತನಕ ನಮ್ಮ ಹೋರಾಟ ನಿಲ್ಲಲ್ಲ, ನಿಲ್ಲಬಾರ್ದು. ಪ್ರತಿಯೊಬ್ಬರು ಈಗ ನಾವು ವಿದ್ಯಾರ್ಥಿನಿಯರಿರ್ಬೋದು ಅಥವಾ ಊರಲ್ಲಿರುವ ಹೆಣ್ಮಕ್ಳಾಗಿರುವುದು, ನಮ್ಮ ಕೂಗಿಗೆ ಶಕ್ತಿಯನ್ನು ತುಂಬಲು ನಮ್ಮ ಜೊತೆಗೆ ನಮ್ಮ ಸಹೋದರರು ನಿಂತಿದ್ದಾರೆ. ಇದು ನಿಜವಾಗ್ಲೂ ನಮ್ಮ ಭಾಗ್ಯ. ಸೊ ಹೆಚ್ಚಿನ ಜನರ ಒಂದು ಪ್ರೋತ್ಸಾಹವನ್ನು ತೆಗೆದುಕೊಂಡು ಇಂಥ ಘಟನೆ ಪುನಃ ನಡೀಬಾರ್ದು, ನಡೆದಿರುವ ಘಟನೆಗೆ ನ್ಯಾಯ ಸಿಗುವ ತನಕ ನಮ್ಮ ಹೋರಾಟ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಬಹಳ